ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 270ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾಮ ಲಕ್ಷ್ಮಣ ಮತ್ತು ವಿರಾಧನ ಮಧ್ಯೆ ಯುದ್ಧ ಆಗ್ತದೆ. ರಾಮ ಲಕ್ಷ್ಮಣ ವಿರಾಧನ ಎಡಗೈ ಮತ್ತು ಬಲಗೈಯನ್ನು ಹೊಡೆದು ಗುದ್ದಿ ಅದನ್ನು ನಿಷ್ಕ್ರಿಯ ಮಾಡ್ತಾರೆ. ಅವನು ಕೆಳಗೆ ಬಿದ್ದಾಗ ರಾಮ ಅವನ ಗಂಟಲ ಮೇಲೆ ಕುತ್ತಿಗೆ ಮೇಲೆ ಕಾಲಿಡ್ತಾನೆ. ಏನು ಕಾಲಿನಿಂದ ಇದು ಮಾಡ್ತಿರ್ತಾನಲ್ಲ, ಅವ ಪ್ರಾಣ ಬಿಡ್ತಾನೆ. ಪ್ರಾಣ ಬಿಡು ಊರದಲ್ಲಿ ಹೇಳ್ತಾನವ, ಕತೆ ಕೇಳಿರ್ತಾನೆ, ವಿರಾಧನ ತಪ್ಪು ಮಾಡೇನೆ, ನನಗೆ ಕ್ಷಮಿಸಿದೆ ಅಂತ ಹೇಳಿ ಮುಂದೆ ನೀವೇನೀಗ ವನವಾಸಕ್ಕೆ ಬಂದಿರಿ, ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾರೆ ಶರಭಂಗ ಋಷಿಗಳಂತಿದ್ದಾರೆ ಮುನಿಗಳು, ಇದೇ ಮಾರ್ಗವಾಗಿ ಹೋದಾಗ ಮುಂದೆ ಸಿಗ್ತಾರೆ ಅವರು, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಪ್ರಾಣ ಬಿಡ್ತಾನೆ. ಅಲ್ಲಿಂದ ಅವರು ಅವನ್ನ ಗುಂಡಿಯಲ್ಲಿ ದೊಡ್ಡ ಗುಂಡಿ ತೋಡಿರ್ತಾರೆ, ಅದರ ಕೂಳಿ ಅವ್ನು ಹೇಳಿದ ಮಾರ್ಗವಾಗಿ ಬರ್ತಾರೆ. ಅಲ್ಲಿ ಬಂದಾಗ ಋಷಿಗಳ ದರ್ಶನವಾಗ್ತಿದೆ. ಒಂದು ಶರಭಂಗ ಋಷಿಗಳು ಭಾಳ ಸಂತೋಷ ಪಡಿಸ್ತಾರೆ. ಒಂದು ರಾಮನ ದರ್ಶನ ಆದದ್ದಕ್ಕೆ ತನ್ನ ಇಲ್ಲ ನನಗೆ ಇದು ಸ್ವರ್ಗ ಸಿಕ್ಕಂಗಾಯಿತು, ನನ್ನ ಭವಬಂಧನದಿಂದ ಮುಕ್ತಿಯಾಗಿ ಸಿಕ್ತು ನನಗೆ ಅಂತ ಹೇಳಿಕೊಂಡು ಅವರು ಆತ್ಮಾಹುತಿ ಮಾಡ್ಕೊಳ್ತಾರೆ. ಅಲ್ಲಿ ನೆರೆದಂಥ ಎಲ್ಲ ಋಷಿಮುನಿಗಳು ಬಂದು ತಮ್ಮ ಪರಿಚಯ ಮಾಡ್ಕೊಳ್ತಾರೆ. ಅದೇ ಕಾಲಕ್ಕೆ ಒಂದು ವಿಷಯವನ್ನು ವಾಲ್ಮೀಕಿಯವರು ಹೇಳ್ತಾರೆ, ತಪಸ್ಸಿನ ವಿಧಾನಗಳನ್ನು ಹೇಳ್ತಾರೆ. ಕೆಲವೊಂದು ಜನ ಬರೇ ವಾಯು ಸೇವನೆ ಮಾಡಿ ತಪಸ್ಸು ಮಾಡ್ತಿರ್ತಾರೆ, ಕೆಲವೊಂದು ಮುನಿಗಳು ಜಲ ಸೇವನೆ ಮಾಡಿ ತಪಸ್ಸು ಮಾಡ್ತಿರ್ತಾರೆ, ಇನ್ನು ಕೆಲವರು ಆಹಾರ ವಾಯು ಏನೂ ಇಲ್ಲದೆ ತಪಸ್ಸು ಮಾಡ್ತಿರ್ತಾರೆ, ಕೆಲವೊಂದು ಜನ ಭೂಮಿಯಿಂದ ಎತ್ತರ ಆಕಾಶದಲ್ಲಿಯೂ ಇಲ್ಲ ಭೂಮಿಯಾಗಿಯೂ ಇಲ್ಲ ನಡುವನ್ನು ಒಂದು ತಮ್ಮ ತಪಸ್ಸಿನ ಮೇಲೆ ಕೂತ್ಕೊಂಡು ಹಂಗೆ ತಪಸ್ಸು ಮಾಡ್ತಿರ್ತಾರೆ, ಇನ್ನು ಕೆಲವೊಂದು ಜನ ಭೂಗರ್ಭದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿರ್ತಾರೆ, ಕೆಲವೊಂದು ಜನ ಜಲದ ಒಳಗಡೆಗೆ ಕೂತ್ಕೊಂಡು ತಪಸ್ಸು ಮಾಡಿ ನೀರಿನ ಒಳಗಡೆಗೆ ಹೋಗಿ ತಪಸ್ಸು ಮಾಡ್ತಿರ್ತಾರೆ. ಈಗ ಹಲವಾರು ನಮೂನೆಯ ತಪಸ್ಸಿನ ಬಗ್ಗೆ ಅವರ ಪರಿಚಯ ಮೂಲಕ ವಾಲ್ಮೀಕಿಯವರು ತಪಸ್ಸಿನ ವಿಧಾನಗಳನ್ನು ಹೇಳ್ತಾರೆ. ಒಂದು ಅವರೆಲ್ಲ ಸೇರಿಕೊಂಡು ಏನು ಹೇಳ್ತಾರೆ ಅಂದರೆ, ನೀನು ರಾಜಕುಮಾರ ಇದ್ದೀಯಾ, ಇಲ್ಲಿ ನಾವೆಲ್ಲರೂ ನಮ್ಮ ಆದಾಯದ ಒಂದು 1/6 ಭಾಗವನ್ನು ತೆರಿಗೆ ಕೊಡ್ತಿರ್ತೀವಿ. ನಾವು ನಗರದಲ್ಲಿರಲಿ ಅರಣ್ಯದಲ್ಲಿರಲಿ ನಮ್ಮನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ಮದು. ಅದಕ್ಕೆ ಇಲ್ಲಿ ಏನು ವನವಾಸಿಗಳಿದ್ದಾರೆ, ಋಷಿಮುನಿಗಳಿದ್ದಾರೆ, ಇವ್ರ ರಕ್ಷಣೆ ನೀನು ಮಾಡಬೇಕು, ಯಾಕಂದರೆ ನಮಗೆ ರಾಕ್ಷಸರು ಉಪಟಾಳ ಭಾಳ ಐತೆ ಅಂತೇಳಿ ರಾಮನ ಮುಂದೆ ಕೇಳ್ಕೊಳ್ತಾರೆ. ಅಲ್ಲಿ ವಾಲ್ಮೀಕಿಯವರು ತೆರಿಗೆ ಪದ್ಧತಿ ಇತ್ತು, ತೆರಿಗೆ ತೊಗೊಂಡದ್ದಕ್ಕಾಗಿ ಅಷ್ಟೇ ಮೌಲ್ಯದ ಸೇವೆಯನ್ನು ಭದ್ರತೆಯನ್ನು ಪ್ರಜೆಗಳಿಗೆ ಕೊಡುವ ರಾಜನ ಧರ್ಮವಾಗಿತ್ತು, ರಾಜ್ಯ ಧರ್ಮನೂ ಆಗಿತ್ತು ಅನ್ನೋ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾರೆ, ತೆರಿಗೆ ಪದ್ಧತಿ ಇದು ಹೇಳ್ತಾರೆ ಅವರು. ಮುಂದುವರೆದು ಅವರೆಲ್ಲರೂ ಸೇರಿಕೊಂಡೇ ಇಲ್ಲಿ ಶರಭಂಗ ಋಷಿಗಳು ಪ್ರಾಣ ಬಿಡುವ ಕಾಲಕ್ಕೆ ಅವರಿಗೆ ಸುತೀಕ್ಷಣ ಮುನಿ ಆಶ್ರಮದ ಮಾರ್ಗವನ್ನು ಹೇಳಿರ್ತಾರೆ. ನೀವು ಸುತೀಕ್ಷಣ ಮುನಿಯ ಹತ್ರ ಹೋಗಿ ನೀವು ವನವಾಸದ ದಿನಗಳನ್ನು ಎಲ್ಲಿ ಕಳಿಬೇಕನ್ನೋದು ಅವ್ರು ನಿಮ್ಗೆ ಹೇಳ್ತಾರೆ ಅಂತ ಹೇಳಿ ಪ್ರಾಣ ಬಿಟ್ಟಿರ್ತಾರೆ ಅವರ. ಅದರ ಪ್ರಕಾರ ಇವರು ಮಂದಾಕಿನಿ ನದಿ ದಡ ಹಿಡ್ಕೊಂಡು ನದಿ ಗುಂಟನ ಋಷಿ ಮುನಿಗಳೊಂದಿಗೆ ಇವು ಮೂವರು ಬರ್ತಾರೆ. ಒಂದು ಎದುರಿಗೇ ಸುತೀಕ್ಷಣ ಮುನಿಗಳದ ಅಲ್ಲಿ ದರ್ಶನ ಆಗ್ತಿದೆ. ಅದನ್ನೇ ವಾಲ್ಮೀಕಿಯವರು ಮುಂದುವರ್ಸಿ ಹೇಳ್ತಾರೆ, ಪ್ರಜೆಗಳನ್ನು ರಕ್ಷಿಸುವುದು ರಾಜಧರ್ಮ, ಮಕ್ಕಳಂತೆ ನಮ್ಮನ್ನು ರಕ್ಷಿಸುವುದು ನಿಮ್ಮ ಧರ್ಮ ಅಂತೇಳಿ ರಾಮನಿಗೆ ಆ ಮುನಿಗಳೆಲ್ಲ ಹೇಳ್ತಾರೆ. ಮುಂದುವರೆದು ಪ್ರಜೆಗಳನ್ನು ರಕ್ಷಿಸಿದಲ್ಲಿ ಮುನಿಗಳ ತಪಸ್ಸಿನ 1/4 ಭಾಗ ಪುಣ್ಯ ನಿನಗೆ ಸಿಗುವುದು. ರಾಮನಿಗೆ ಹೇಳ್ತಾರೋ, ನೀ ನಮ್ಮನ್ನು ರಕ್ಷಣೆ ಮಾಡಿದಂದ್ರೆ ನಾವೇನುವು ತಪಸ್ಸಿನ ಬಲದಿಂದ ಪುಣ್ಯವನ್ನು ನಾವು ಸಾಧಿಸಿರ್ತೇವೆ ಪಡೆದಿರ್ತೀವಿ, ಆ ಪುಣ್ಯದ 1/4 ಭಾಗ ಅಂದರೆ 25% ಇರ್ತೀವಿ, ಕಡೆ 25% ನಾವು ಗಳಿಸಿದಂಥ ಪುಣ್ಯ ಏನಿದೆ ಅದು ನಿಮಗೆ ಸೇರ್ತಿದೆ, ಅದಕ್ಕೆ ನೀವು ನಮಗೆ ರಕ್ಷಣೆ ಮಾಡಬೇಕಂತ ಹೇಳಿ ಋಷಿಮುನಿಗಳು ರಾಮನನ್ನು ಕೇಳ್ಕೊಳ್ತಾರೆ. ಮುಂದುವರೆದು ಓ ರಾಮನೇ, ರಾಕ್ಷಸಗಳ ಉಪಟಳದಿಂದ ನಮ್ಮನ್ನು ರಕ್ಷಿಸು ಕರುಣೆ ತೋರು ಅಂತ ಹೇಳ್ತಾರೆ. ರಾಕ್ಷಸರಿಂದ ಹತರಾದ ಋಷಿ ಮುನಿಗಳ ಮೃತದೇಹಗಳನ್ನು ನೋಡು, ಅಲ್ಲೆಲ್ಲೆಲ್ಲ ಅವರು ತಿಂದು ಅರ್ಧ ತಿಂದದ್ದು ಅವ್ರ ಕೈ ಇದೆ ಮಾಡಿದ್ದೆಲ್ಲ ಹೋಗೋದು ಬಿಟ್ಟಿರ್ತಾರೆ ಅವರು,
ಅಲ್ಲಲ್ಲಿ ಹೆಣದ ರಾಶಿ ಬಿದ್ದಿರ್ತಾವ ಋಷಿಮುನಿಗಳದ್ದು ತಿಂದು ತಿಂದು ಹಾಕಿದ್ದು ರಾಕ್ಷಸರು ಅರ್ಧ ಮರದ ತಿಂದು ಹಾಕಿದಂಥ ರಾಶಿ ಹೆಣಗಳ ರಾಶಿಯನ್ನು ತೋರಿಸ್ತಾರೆ ನೋಡಿ. ಈ ರೀತಿಯಾಗಿ ಅವ ರಾಕ್ಷಸರು ಋಷಿ ಮುನಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಭಕ್ಷ್ಯ ಮಾಡ್ತಾ ಇದ್ದಾರಂತ ತೋರಿಸ್ತಾರೆ. ಅದನ್ನು ಮುಂದುವರೆದು ಪಂಪಾ ನದಿ ಚಿತ್ರಕೂಟದ ಮಂದಾಕಿನಿ ನದಿ ಮಧ್ಯಪ್ರದೇಶದಲ್ಲಿ ಕಾಣುವ ದೃಶ್ಯವಿದು. ಇದು ಏನದಲ್ಲ, ಈಗೇನು ನಾವು ಹೇಳ್ತಾ ಇದ್ದೇವಲ್ಲ, ಶರಭಂಗ ಋಷಿಗಳದ್ದು, ಸುತೀಕ್ಷಣ ಮುನಿಗಳದ್ದು, ಚಿತ್ರಕೂಟದಲ್ಲಿ ಈ ಕಡೆ ಬಂದ ರಾಮ ಲಕ್ಷ್ಮಣ ಸೀತೆಯರು ಬರ್ತಾರ, ಆ ಪ್ರದೇಶ ಏನಾಗಿತ್ತು, ದಂಡಕಾರಣ್ಯದ ಪ್ರಾರಂಭಿಕ ಪ್ರದೇಶವಾಗಿತ್ತು. ಅದು ಹೇಗಿತ್ತು ಅಂದರೆ, ಇಲ್ಲಿ ನೋಡಿ, ಪಂಪಾ ನದಿ ಅಂದರೆ ನರ್ಮದಾ ನದಿ, ಇಂದಿನ ನರ್ಮದಾ ನದಿ, ಗೋದಾವರಿ ಅಲ್ಲ, ಇಂದಿನ ನರ್ಮದಾ ನದಿಗೇನೆ ಅವರು ಏನು ಮಾಡ್ತಿದ್ರು, ಪಂಪಾ ನದಿ ಅಂತ ಕರಿತಿದ್ರು. ಮುಂದೆ ಇಂದಿನ ನರ್ಮದಾ ನದಿ, ಮುಂದೆ ಮಂದಾಕಿನಿ ನದಿ ಚಿತ್ರಕೂಟದಿಂದ ಇರ್ತಿದ್ದು, ಆ ಮಂದಾಕಿನಿ ನದಿ ಪ್ರದೇಶದಲ್ಲಿ ಇವರು ಇರ್ತಾರೆ ಎರಡು. ಅಂದರೆ ಇವತ್ತು ಹೆಚ್ಚು ಕಡಿಮೆ ಸಾತ್ನಾ ಡಿಸ್ಟ್ರಿಕ್ಟ್ ಅಂತ ಬರ್ತಿದೆ, ಆ ಸಾತ್ನಾ ಡಿಸ್ಟ್ರಿಕ್ಟಲ್ಲಿ ಇವರಿದ್ದರು. ಅಂದರೆ ಇದು ಎಲ್ಲ ಮಧ್ಯಪ್ರದೇಶದಲ್ಲಿ ಬರ್ತಿದೆ. ಅಂದರೆ ಚಿತ್ರಕೂಟ ಇವತ್ತಿನ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಗಡಿ ರೇಖೆಗುಂಟ ಇದೆ. ಅರ್ಧ ಮಧ್ಯಪ್ರದೇಶದಾಗ ಬರ್ತದೆ, ಅರ್ಧ ಉತ್ತರ ಪ್ರದೇಶದಾಗ ಬರ್ತದೆ. ಬಹುತೇಕ ಚಿತ್ರಕೂಟಕ್ಕೆ ಯಾರು ವಿಸಿಟ್ ಕೊಟ್ಟಿರ್ತಾರೆ, ನೋಡೋಕೆ ಹೋಗಿರ್ತಾರೆ, ಯಾತ್ರೆಗೆ ಹೋಗಿರ್ತಾರೆ, ಅವ್ರಿಗೆ ಇದು ಈ ಜಾಗ್ರಫಿ ಇದು ದೃಶ್ಯ ಗೊತ್ತಿರ್ತಿದೆ ಅವ್ರಿಗೆ. ಮುಂದೆ ಈ ಕಡೆಗೇನು ಬರ್ತಲ್ಲ ದಕ್ಷಿಣ ಕಡೆಗೆ, ಅಲ್ಲೇ ಮಧ್ಯಪ್ರದೇಶದಲ್ಲೇ ಬರ್ತಾರೆ ಅವರು. ಮುಂದುವರೆದು ದುಷ್ಟ ರಾಕ್ಷಸರ ದೌರ್ಜನ್ಯ ಸಹಿಸಲಾರೆವು, ನಾವು ನಿಮಗೆ ಶರಣ ಬಂದೆವು ರಕ್ಷಿಸು. ಇಲ್ಲಿ ಬಹಳಷ್ಟು ರಾಕ್ಷಸರ ಒಂದು ದೌರ್ಜನ್ಯ ನಡೀತಾ ಇದೆ, ನಮಗದನ್ನು ಸಹಸಕ್ಕಾಗುವುದಿಲ್ಲ, ಅದಕ್ಕೆ ನೀ ಹೇಗಳು ಇಲ್ಲಿ ಬಂದೆಯಾ, ವನವಾಸಕ್ಕೆ ಬಂದೆಯಾ, ನಮ್ಮ ರಕ್ಷಣೆ ನೀ ಮಾಡಂಥೇಳಿ ಋಷಿ ಮುನಿಗಳು ರಾಮನಲ್ಲಿ ಕೇಳ್ಕೊಳ್ತಾರೆ. ತಪಸ್ವಿ ಮುನಿಗಳ ಅಳಲು ಕೇಳಿ ರಾಮ ನೋಡಿದ, ಅವ್ರದ್ದು ಅದನ್ನೊಂದು ಅಳಲನ್ನು ಕೇಳಿದ, ನಿವೇದನೆಯನ್ನು ಕೇಳಿದ, ಕಳಕಳಿಯಿಂದ ಪ್ರಾರ್ಥನೆಯನ್ನು ಏನು ಮಾಡಿದ್ರಲ್ಲ ಅದನ್ನು ಕೇಳಿ ರಾಮ ಅವ್ರಿಗೆ ಹೇಳ್ತಾನೆ, ವಿನಂತಿಸಬೇಡಿ, ನೀವು ಆಜ್ಞೆ ಮಾಡಿ ನನಗೆ. ನೋಡಿ, ಪ್ರಜೆಗಳು ವಿನಂತಿ ಮಾಡಿಕೊಳ್ಳೋದಲ್ಲ, ನೀವು ರಾಜನಿಗೆ ಆಜ್ಞೆ ಮಾಡಬೇಕು. ಅದನ್ನು ಇವತ್ತಿನ ಸಂದರ್ಭ ತಗೊಂಡ್ರು ನಮ್ಮ ಮತದಾರರ ಈ ಶಾಸಕರನ್ನು, ಮುಖ್ಯಮಂತ್ರಿಗಳನ್ನು, ಪ್ರಧಾನಮಂತ್ರಿಗಳನ್ನು ಮನವಿ ಮಾಡಿಕೊಳ್ಳೋದಲ್ಲ, ನಮ್ಮ ಈ ಕೆಲಸ ಮಾಡಂತ ನೀವು ಆದೇಶ ಮಾಡಬೇಕು. ಯಾಕಂದರೆ ಪ್ರಜಾತಂತ್ರದಲ್ಲಿ ಪ್ರಭು ಯಾರಪ್ಪ ಅಂದರೆ ಜನಸಾಮಾನ್ಯ ಮತದಾರನೇ ಪ್ರಭು. ಮತದಾರ ಹೇಳಿದ್ದನ್ನು ಇವರು ಕೇಳಬೇಕು, ಮತದಾರರ ಸೇವಕರು ಇವರು, ಎಮ್ ಎಲ್ ಎಗಳು, ಎಮ್ ಎಲ್ ಸಿಗಳು, ಮಿನಿಸ್ಟರ್ಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಇವರು ಯಾರು ನಮ್ಮ ತಲೆ ಮೇಲೆ ಕುಣಿದಂಥ ರಾಜಮಹಾರಾಜರಲ್ಲ ಇವರು. ನಾವು ಮತದಾನದ ಮೂಲಕ 5 ವರ್ಷದ ಅವಧಿಯವರೆಗೆ ನೇಮಿಸಿದಂಥ ಸೇವಕರು, ನಮಗೆ ಅವರ ಸೇವೆ ಸರಿ ಇಳಿಸ್ ಬರಲಿಲ್ಲ ಅಂದರೆ ನೆಕ್ಸ್ಟ್ 5 ವರ್ಷ ಆದ ನಂತರ ಅವ್ರಿಗೆ ಮತ ಚಲಾಯಿಸಿದ ಅವ್ರನ್ನ ಕೆಳಗಿಳಿಸ್ಬೋದು. ಆ ಶಕ್ತಿಯನ್ನು ಭಾರತದ ಸಂವಿಧಾನ ಕೊಟ್ಟಿದೆ, ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಾರೆ. ದುರ್ದೈವ ಏನಿದೆ ಅಂದರೆ ಮತದಾರನಿಗೆ ತನ್ನ ಮತದ ಬಲ ಸಾಮರ್ಥ್ಯ ಅದರ ಮಹತ್ವನ ಗೊತ್ತಿಲ್ಲ. ಏನು ಶರೀರಕ್ಕೋ, ಏನು ಬಟ್ಟಿಗೋ, ಊಟಕ್ಕೋ, ದುಡ್ಡಿಗೋ, ಜಾತಿ, ಭಾಷೆ, ಧರ್ಮ, ಮತಧರ್ಮ, ಪಂಥ 108 ಫ್ಯಾಕ್ಟರಿಗಳ ಆಧಾರದ ಮೇಲೆ ಮತದಾನ ಮಾಡ್ತಾ ಆ ಮತದಾನದ ಪವಿತ್ರತೆಯನ್ನೇ ಮತದಾರರೇ ಹಾಳು ಮಾಡ್ಯಾರ. ಅದಕ್ಕೆ ಇವತ್ತಿನ ಮತದಾರರು ಮಾಲಕರಲ್ಲ ಇವರು, ಇವರು ಆಳುವವರು ಗುಲಾಮರಾಗ್ಯಾರ. ಶಾಸಕರ ಗುಲಾಮರಿ ಇವರು, ಮಿನಿಸ್ಟ್ರಿಗಳ ಗುಲಾಮರಿ ಇವರು, ಮುಖ್ಯಮಂತ್ರಿಗಳ ಗುಲಾಮರಿ ಇವರು, ಪ್ರಧಾನಮಂತ್ರಿಗಳ ಗುಲಾಮರು. ನೋಡಿ, ಯಾರೋ ರಾಜನ ಆಡಬೇಕಾಗಿದ್ದು ಅವನ ಒಂದು ಬುದ್ಧಿಗೇಡಿತನದಿಂದ ಅವನು ಗುಲಾಮಾಗಿದ್ದಾನೆ. ಯಾರು ಆಮಿಷ ಕೊಟ್ಟು ಆರಿಸಿ ಬಂದರೆ ಅವರು ಇವ್ರ ತಲೆ ಮೇಲೆ ಕೂತ್ಕೊಂಡು ರಾಜ್ಯ ಆಳ್ತಾ ಇದ್ದಾರೆ, ಬೊಕ್ಕಸನ್ನು ಖಾಲಿ ಮಾಡ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ಹೀಗಿದೆ ನೋಡಿ. ಅವಾಗ ಹಾಗೆ ಇದ್ದಿದ್ದಿಲ್ಲ. ಅವ ರಾಮ ಹೇಳ್ತಾನೆ, ನಾನು ರಾಜಕುಮಾರ ಆದರೂ ಏನಾಯಿತು, ನಮ್ಮನ್ನೆಲ್ಲ ಸಲುವವರು ನೀವು, ತೆರಿಗೆ ಕೊಟ್ಟ ಸಲುವವರು ನೀವು, ಗಡಿ ರಕ್ಷಣೆ ಮಾಡೋರು ನೀವು, ನಿಜವಾದ ಪ್ರಭುಗಳು ನೀವು. ನೋಡಿ, ರಾಮಾಯಣ ಕಾಲಕ್ಕೆ ಅದು ವಂಶ ಪರಂಪರೆಗೆ ಬಂದದ್ದು. ಪ್ರಜಾರಾಜ್ಯ ಯಾವ ರೀತಿ ಅಂದ್ರೆ ರಾಜ್ಯ ವಂಶದ ಪ್ರಜಾರಾಜ್ಯ ಇತ್ತಲ್ಲಿ, ಒಂದೇ ರಾಜ್ಯವಂಶದಾಗಿಂದ ಜನರನ್ನ ಆಸ್ತಿದ್ರು ಅವರು ಸವಲಿದ್ದವ್ರನ್ನ. ಅಂಥದ್ರಲ್ಲಿ ಪ್ರಜೆಗಳಿಗೇನೆ ಪ್ರಾಮುಖ್ಯತೆಯನ್ನು ಕೊಡಲಾಗಿತ್ತು, ಪ್ರಜೆಗಳ ಹಿಡ್ದನ್ನು ನಡೀತಿತ್ತಲ್ಲಿ. ಅದಕ್ಕೆ ರಾಮ ಹೇಳ್ತಾನೆ, ನೀವು ನನ್ನ ಮಾಲಕರಪ್ಪ, ನೀವು ನನ್ನ ಕಡೆ ಪ್ರಾರ್ಥನೆ ಮಾಡಬೇಡಿ, ಅರ್ಜಿ ಹಾಕ್ಕೊಳ್ಬೇಡಿ, ನೀವು ನನಗೆ ಆಜ್ಞೆ ಮಾಡಿ, ನಮ್ಮ ರಕ್ಷಣೆ ಮಾಡು, ನಮಗೆ ನಮ್ಮ ಕೆಲಸ ಇದು ಮಾಡಂತ ನೀವು ಆಜ್ಞೆ ಮಾಡಿ ಅಂಥೇಳಿ ರಾಮ ಹೇಳ್ತಾನೆ. ಇದು ನೋಡಿ, ಇದಕ್ಕಂತಾರೋ ಪ್ರಜಾತಂತ್ರ ಅಂತಾರೆ, ಇದಕ್ಕಂತಾರೋ ಪ್ರಜಾಪ್ರಭುತ್ವ, ಇದಕ್ಕಂತಾರೋ ಪ್ರಜಾಸತ್ತೆ.
ಭಾರತದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಇಲ್ಲ, ಸತ್ತು ಹೋಗಿದೆ, ಗುಲಾಮಗಿರಿ ರಾಜ್ಯ ಇದೆ, ಶ್ರೀಮಂತರ ಅದೇ ಆಟೋಕ್ರಸಿ ಅಂತ ಕರೀತಾರಲ್ಲ, ಶ್ರೀಮಂತರ ಇದು ಪ್ರಭುತ್ವ, ಇದು ಪ್ರಜೆಗಳ ಪ್ರಭುತ್ವ ಅಲ್ಲ, ಶ್ರೀಮಂತರ ಪ್ರಭುತ್ವ. ಶ್ರೀಮಂತರ ಓಟ್ ಕೊಂಡುಕೊಂಡು ರಾಜ್ಯವನ್ನು ಆಳ್ತಾ, ಇವತ್ತಿನ ಭಾರತದ ಸ್ಥಿತಿ ಇದು. ಮತ್ತು ನಾವೇ ಸಂವಿಧಾನಕ್ಕೆ ಸಿಕ್ಕಾಪಟ್ಟೆ ಅವಮಾನವನ್ನು ಮಾಡ್ತಾ ಇದ್ದೀವಿ. ಮುಂದುವರೆದು ಹೇಳ್ತಾನೆ ರಾಮ, ತಂದೆ ಆಜ್ಞೆಯಂತೆ ದಂಡಕಾರಣ್ಯದಲ್ಲಿ ಬಂದಿರುವೆ, ನಮ್ಮ ಅಪ್ಪನ ಆಜ್ಞೆಯಂತೆ ನಾನು ಈ ದಂಡಕಾರಣ್ಯಕ್ಕೆ ಬಂದೇನೆ. ರಾಕ್ಷಸರಿಂದ ನಿಮ್ಮನ್ನು ನಿಮ್ಮ ಯಜ್ಞಗಳನ್ನು ರಕ್ಷಿಸುವೆ. ಯಾವ ರೀತಿ ಅಪ್ಪನ ವಚನ ಪಾಲನೆ ಮಾಡ್ಕೊಂಡು ಬಂದೇನೆ, ನಾನು ರಾಜಕುಮಾರ ಆದ್ದರಿಂದ ನನ್ನ ಮೇಲೆ ಒಂದು ಧರ್ಮ ಇದೆ, ನಂದು ಆದಂಥ ಒಂದು ಧರ್ಮ ಇದೆ, ರಾಜಕುಮಾರನ ಧರ್ಮ ಇದೆ, ನಿಮ್ಮ ರಕ್ಷಣೆ ಮಾಡೋದು ನನ್ನ ಧರ್ಮ, ಆ ಕೆಲಸ ನಾನು ಮಾಡ್ತೀನಿ. ಮುನಿಗಳಿಗೆ ರಕ್ಷಣಾ ವಚನ ನೀಡುತ್ತಾ ಲಕ್ಷ್ಮಣ ಸೀತೆಯೊಂದಿಗೆ ರಾಮ ನಡೆದನು. ಲಕ್ಷ್ಮಣ ಮತ್ತು ಸೀತೆಯೊಂದಿಗೆ ರಾಮ ನಡೆದನು. ಸುದೀಕ್ಷಣ ಮುನಿ ಆಶ್ರಮದ ಅವ್ರಿಗೆ ಹೇಳಿದ, ನಾನು ರಕ್ಷಣಾ ಮಾಡ್ತೀನಿ ಅಂತ ವಚನ ಕೊಡ್ತಾನೆ. ಮೂವರು ಸೇರಿಕೊಂಡು, ಋಷಿಮುನಿಗಳು ಅವ್ರ ಜೊತೆಗೆ ಬರ್ತಾರೆ, ಎಲ್ಲರೂ ಸೇರಿಕೊಂಡು ಸುತಿಕ್ಷಣ ಮುನಿ ಆಶ್ರಮದ ಹೊರಡ್ತಾರೆ. ಶತ್ರುಗಳಿಗೆ ಅಗ್ನಿಯಂತಿದ್ದ ರಾಮ ಸೀತೆ ಲಕ್ಷ್ಮಣರೊಂದಿಗೆ ನಡೆದ, ಹಿಂದೆ ಋಷಿಮುನಿಗಳು ಹಿಂಬಾಲಿಸಿದರು. ಮೂರು ಜನ ಇವರ, ರಾಮ ಲಕ್ಷ್ಮಣ, ಮೊದಲ ಲಕ್ಷ್ಮಣ ಇರ್ತಿದ್ದ, ನಡು ಸೀತೆ, ನಂತರ ರಾಮ. ಇವರು ಮುಂದೊಂದು ಹೊಂಟಿದ್ರು, ಇವ್ರ ಹಿಂದೆ ಈ ಋಷಿಮುನಿಗಳ ದಂಡ ಬೆನ್ನತ್ತಿತ್ತು. ನದಿಗಳ ದಾಟುತ್ತಾ ಅಲ್ಲೇ ಕೆಲವೊಂದು ಉಪನದಿಗಳು ಬರ್ತಾವ, ಒಂದು ನಾಲ್ಕು ಉಪನದಿಗಳು ಬರ್ತಾವ, ಅದರ ಪ್ರಸ್ತಾವನೆ ಇದೆ. ಆ ಉಪನದಿಗಳನ್ನು ದಾಟ್ತಾ ದೂರ ಸಾಗುತ್ತಾ ಸಾಗಿದ ರಾಮ ಮೇರು ಪರ್ವತದಂಥ ಪ್ರಶಾಂತ ಹಿರಿಶಿಖರ ಕಂಡನು. ಇವತ್ತು ಆ ಪರ್ವತಗಳ ಸಮೂಹದಲ್ಲಿ, ಇದು ಜಬಲ್ಪುರ್ ಬರ್ತದೆ, ಮಧ್ಯಪ್ರದೇಶದ ಜಬಲ್ಪುರ್ ಮತ್ತು ಸಾತ್ನಾ ನಡುವಿನ ಪ್ರದೇಶ. ಸಾತ್ಪುಡ ವಿಂಧ್ಯ ಪರ್ವತಗಳ ಶ್ರೇಣಿ ಇದೆ, ಬಂದು ಅದು ಸಾತ್ಪುಡ ಶ್ರೇಣಿಗಳ ಇವನ್ನ ಪರ್ವತ ಶ್ರೇಣಿಗಳನ್ನು ಕೂಡ್ತದೆ. ಆ ಮಧ್ಯದ ಏನು ಭೌಗೋಳಿಕ ವಿವರಣೆ ಇದೆ, ಭೌಗೋಳಿಕ ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ಇದರ ವರ್ಣನೆ ಇದನ್ನು ಹೋಲುತ್ತಿದೆ. ಅಂದರೆ ಅಲ್ಲಿ ಅವರು ಎಲ್ಲರೂ ಕೂಡ ಬಂದಿರ್ತಾರೆ. ಅಲ್ಲಿ ಇವತ್ತು ಒಂದು ಬೆಟ್ಟ ಪರ್ವತ ಇದೆ, ಪರ್ವತದ ಶಿಖರ ಇಲ್ಲೇನೇ ಹೇಳ್ತಲ್ಲ, ಹಿರಿಯ ಶಿಖರ, ಇಡೀ ಶಿಖರ ಅಂದರೆ ಬಂಡೆಗಲ್ಲಿನ ಶಿಖರಗಳದಾವು. ಅಲ್ಲಿ ಎಷ್ಟು ಪರ್ವತಗಳಲ್ಲಿ ಬಂಡೆಗಲ್ಲಿನ ಶಿಖರ ಇರ್ತಲ್ಲ, ಅವಕ್ಕಿಂತನೂ ಹೆಚ್ಚಿಂದು ಇವತ್ತು ನೋಡೋಕೆ ಸಿಗ್ತದೆ. ನೀವು ಗೂಗಲ್ದಾಗ ಅದನ್ನು ನೀವು ಪಚ್ಮಡಿ ಅಂತ ಒಂದು ಬರ್ತಿದೆ, ಅದೇ ಜಬಲ್ಪುರ್, ಅಲ್ಲಿ ನೀವು ಸ್ಪಾಟ್ಗಳನ್ನು, ಐತಿಹಾಸಿಕ ಸ್ಪಾಟ್ ಅಥವಾ ನೀವು ಪ್ರೇಕ್ಷಣೀಯ ಸ್ಪಾಟ್ಗಳಂತ ಹಾಕಿದರೆ ಆ ಒಂದು ಸರೋವರದ್ದು ಮತ್ತು ಆ ಪರ್ವತ ಶ್ರೇಣಿಗಳದ್ದು, ಆ ಪರ್ವತ ಶ್ರೇಣಿಗಳಲ್ಲಿ ಈ ಹಿರಿಯ ಶಿಖರ, ಅತಿ ಉನ್ನತವಾದಂತಹ ಬಂಡೆಗಲ್ಲಿನ ಶಿಖರದ ಫೋಟೋಸ್ ನೋಡಲಿಕ್ಕೆ ನಮಗೆ ಇವತ್ತು ಸಿಗ್ತಿದೆ. ಸೊ ಅದನ್ನು ನೋಡುತ್ತಾ ಅದನ್ನು ಕಂಡನು. ವಿಭಿನ್ನ ಪ್ರಭೇದ ಮರಗಳ ದಟ್ಟಾರಣ್ಯ, ವೆರೈಟಿ ಎಲ್ಲ ಒಂದೇ ಈ ಥರದಲ್ಲ, ನಾನಾ ಪ್ರಕಾರದ ಗಿಡಗಳು, ಬೇವಿನಂದ್ರೆ ಬೇವಂದ್ರೆ ಅದರಾಗ ಮತ್ತು ಏಳೆಂಟು ಪ್ರಭೇದಗಳಿವೆ. ವಿಜ್ಞಾನದ ಇತರ ವಿಶ್ಲೇಷಣೆ ಪ್ರಕಾರ ಏಳು ಪ್ರಭೇಗಳಂತ ಹೇಳ್ತಾರೆ, ಪ್ರಭೇದಗಳಂತ ಹೇಳ್ತಾರೆ. ಅದರಾಗ ಏಳು ಜಾತಿ ಪ್ರಭೇದನೂ ಜಾತಿ, ಹಂಗೆ ಪ್ರತಿಯೊಂದು ಗಿಡದಾಗ ಏಳು ಜಾತಿ, ಅದಕ್ಕಿಂತಲೂ ಹೆಚ್ಚಿವೆ. ಸೊ ಇಲ್ಲಿ ನಾನಾ ಪ್ರಕಾರದ ಗಿಡ ಮರಗಳನ್ನು ನೋಡಲಿಕ್ಕೆ ಸಿಕ್ತಿತ್ತು ಅಂತ ತುಂಬಿದೆ ಅಂತ ಹೇಳ್ತಾರೆ. ದಂಡಕಾರಣ ಹೊಕ್ಕರು ದಶರಥನಂದರು ಸೀತೆ ಮುನಿಗಳೊಂದಿಗೆ, ಇಬ್ಬರು ಅಣ್ಣ ತಮ್ಮ ಸೇರಿಕೊಂಡು ಸೀತೆಯನ್ನು ಕರ್ಕೊಂಡು ಮುನಿಗಳನ್ನು ಕರ್ಕೊಂಡು ದಟ್ಟಾರಣ್ಯವನ್ನು ಹೊಕ್ಕರು. ಹೂವಿನ ಹಾರಗಳಂತೆ ಇಳಿಬಿಟ್ಟ ಸೆಣಬು ಉಡುಪುಗಳ ಅಲಂಕೃತ ಆಶ್ರಮ ಕಂಡಿತು. ಇವರೇನು ಹೋದಲ್ಲ ಅಲ್ಲಿ ಒಂದು ದೂರದಾಗ, ಋಷಿಮುನಿಗಳು ಹಾಕುವುದಂದ್ರೆ ನಾಳೆ ಬಟ್ಟೆಗಳನ್ನ ಹಾಕ್ತಿದ್ರು, ಆ ಬಟ್ಟೆಗಳನ್ನು ತೊಳೆದು ಅವ್ರು ಏನು ಮಾಡಿರ್ತಾರೆ, ಮುಂಜಾನೆ ಸ್ನಾನಕ್ಕೆ ಬಂದ ನಂತರ ಒಣಗಿ ಹಾಕಿರ್ತಾರೆ. ಅಲ್ಲಿ ನೋಡ್ತಾರೆ ಆ ಗುಡಸಲುಗಳು ಕಾಣಿಸ್ತಾವೆ, ಋಷಿ ಆಶ್ರಮಗಳು ಕಾಣಿಸ್ತಾವೆ, ಅಲ್ಲಿ ನಾರಿನ ಉಡುಪುಗಳನ್ನು ಒಣಗಿ ಹಾಕಿದ್ದನ್ನು ಈ ದೃಶ್ಯವನ್ನು ಕಾಣ್ತಾರೆ. ಹಣ್ಣು ಗಿಡಗಳ ಅಲಂಕೃತ ಆಶ್ರಮ ಕಂಡಿತ್ತು. ಹೂ ಹಣ್ಣು ಗಿಡಗಳ ಮಧ್ಯೆ ಸುತ್ತಮುತ್ತ ಎಲ್ಲ ಎತ್ತ ನೋಡ್ತಿರೋದೆಲ್ಲ ಹೂವಿನ ಗಿಡಗಳು, ಹೂವಿನ ಬಳ್ಳಿ, ಹಣ್ಣಿನ ಗಿಡಗಳು ಇವುಗಳಿಂದ ಕಂಗೊಳಿಸ್ತಾ ಇತ್ತು ಆ ಆಶ್ರಮವನ್ನು ಕಾಣ್ತಾರೆ. ಮುಂದೆ ಆಶ್ರಮಕ್ಕೆ ಹೋದ ನಂತರ ಸುತಿಕ್ಷಣ ಮುನಿಗಳೊಂದಿಗೆ ಆದಂಥ ಭೇಟಿ, ಅಲ್ಲಿ ನಡೆಯುವಂಥ ಸಂವಾದಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.